ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯ ಸ್ವಾಗತ. ನಾವು ಒಕ್ಕಳೆಯ ತರಗತಿಯಲ್ಲಿ ಮಹಾಭಾರತ ಕಥಾ ಭಾಗದ ಒಬ್ಬ ವೀರ ಬಾಲಕನಾಗಿರ್ತಕ್ಕಂತಹ ವೀರ ಅಭಿಮನ್ಯುವಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ವೀರ ಅಭಿಮನ್ಯು ಹೇಗೆ ತನ್ನ ಧೈರ್ಯ ಶೌರ್ಯತನದಿಂದ ಒಂದು ಯುದ್ಧದಲ್ಲಿ ಭಾಗವಹಿಸ್ತಾನೆ ಅಂದರೆ ಒಂದು ಬಾಲಕನಾದಂಥ ಸಂದರ್ಭದಲ್ಲಿ, ಯಾಕಂದರೆ ನಾಮಗಳು ಅಥವಾ ನಿಯಮಗಳಾಗಿರ್ಬೋದು ಯಾವ ರೀತಿ ನಾವು ಒಂದು ಎಂತಹ ಕಷ್ಟ ಸಂದರ್ಭದಲ್ಲಿಯೂ ಸಹಿತ ನಾವು ಅದನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ನಾವು ಹೊಂದಿರಬೇಕು ಎನ್ನುವುದನ್ನು ಈ ಪಾಠ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅಂದರೆ ಬಾಲನಕನಾಗಿರತಕ್ಕಂತಹ ಅಭಿಮನ್ಯು ಚಕ್ರವ್ಯೂಹವನ್ನು ಅಂದರೆ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಒಂದು ವಿದ್ಯಕಲೆಯಿರ್ತಕ್ಕಂತಹ ಚಕ್ರವ್ಯೂಹವನ್ನು ಅನ್ನ ಭೇದಿಸೋಕೆ ಪ್ರಯತ್ನ ಪಡ್ತಾನೆ. ಅದು ಗೆಲುವಾಗತ್ತೋ ಅಥವಾ ಸೋಲಾಗತ್ತೋ ಅದು ಎರಡನೇ ಮಾತು. ಆದರೆ ನಾವು ಆ ಎದುರಿಸ್ತಕ್ಕಂಥ ಶಕ್ತಿಯನ್ನು ನಾವು ಹೊಂದಿರಬೇಕು ಅನ್ನೋದನ್ನು ಈ ಪಾಠದ ಮೂಲಕ ನಾವುಗಳೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಕೌರವರಿಗೂ ಮತ್ತು ಪಾಂಡವರಿಗೂ ಕುರುಕ್ಷೇತ್ರ ಎಂಬ ಒಂದು ಸ್ಥಳದಲ್ಲಿ ಘನಗೌರವ ಇರ್ತಕ್ಕಂತಹ ಸಂಗ್ರಾಮ ಅಥವಾ ಯುದ್ಧ ಸಮರ ಅಂತ ಹೇಳ್ತವೋ ಅದು ಈಗಾಗಲೇ ಆರಂಭವಾಗಿದೆ. ಆರಂಭವಾಗಿ 11 ದಿನ ಕಳೆದು 12ನೇ ದಿನ ಇಲ್ಲಿ ಯುದ್ಧ ಆರಂಭವಾಗಿದೆ. ಒಟ್ಟು 18 ದಿನಗಳ ಯುದ್ಧದಲ್ಲಿ ಈಗಾಗಲೇ 11 ದಿನದ ಯುದ್ಧ ಮುಗಿದು ಹೋಗಿದೆ. 12ನೇ ದಿನದ ಯುದ್ಧ ಆರಂಭ ಆಗಬೇಕಾಗಿದೆ. ಈ 12ನೇ ದಿನ ಏನಾಗಿದೆ ಅಂದರೆ ಈ ಕೌರವರು ಮತ್ತು ಪಾಂಡವರಿಗಿಬ್ಬರಿಗೂ ಸಹಿತ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯ ನೇತೃತ್ವದಲ್ಲಿ ಒಂದು ಯುದ್ಧ ಕಲೆಯನ್ನು ಅಲ್ಲಿ ಆರಂಭ ರಚನೆ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಚಕ್ರವ್ಯೂಹ ಎಂಬ ಒಂದು ಯುದ್ಧ ಕಲೆಯನ್ನು. ಹೇಗಂದರೆ ಈ ರೀತಿ ವೃತ್ತಾಕಾರದಲ್ಲಿ ಏನು ಕೌರವರದಲ್ಲ ಆ 101 ಕೋಣ ಸೈನ್ಯ ಏನಾಗಿದೆ, ಈ ರೀತಿ ವೃತ್ತಾಕಾರ ಆಕಾರದಲ್ಲಿ ಆ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ಇದನ್ನು ಭೇದಿಸಿಕೊಂಡು ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ಸು ಬಂದಾಗ ಮಾತ್ರ ಇದರಲ್ಲವರು ಗೆಲುವನ್ನು ಸಾಧಿಸಿದ ಹಾಗೆ. ಇಲ್ಲಿ ಪಾಂಡವರಾಗಿರ್ತಕ್ಕಂತಹ ಧರ್ಮರಾಯನಿಗೂ ಮತ್ತು ಭೀಮಸೇನನಿಗೂ ಚಿಂತೆ ಪ್ರಾರಂಭ ಆಗುತ್ತೆ. ಯೋಚನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಅವರಲ್ಲಿ ಒಂದು ಯೋಚನೆ ಮಾಡ್ತಾರಪ್ಪ ಅಂದರೆ ಈ ಚಕ್ರವ್ಯೂಹ ಎಂಬ ಯುದ್ಧ ಕಲೆಯನ್ನು ಭೇದಿಸ್ತಕ್ಕಂತಹ ಒಂದು ಜ್ಞಾನ ಆಗಿರ್ಬೋದು, ಅದರ ಒಂದು ಬಗ್ಗೆ ತಿಳಿದವರಾಗಿರ್ಬೋದು, ಆ ಒಂದು ಭೇದಿಸ್ತಕ್ಕಂಥ ಶಕ್ತಿ ಅಥವಾ ವಿದ್ಯೆ ಗೊತ್ತಿರ್ತಕ್ಕಂಥದ್ದು ಕೇವಲ ಪಾಂಡವರಾಗಿರ್ತಕ್ಕಂಥ ಕೃಷ್ಣ ಬಲರಾಮ ಅರ್ಜುನನಿಗೆ ಮಾತ್ರ ಈ ಯುದ್ಧ ಕಲೆ ಗೊತ್ತಿತ್ತು. ಹೇಗೆ ನಾವು ಅದನ್ನು ಭೇದಿಸ್ಬೇಕು ಮತ್ತು ಅದನ್ನು ಒಳಗೆ ಹೋಗಿ ಹೇಗೆ ನಾವು ಒಳಗಡೆ ಬರಬೇಕು ಅನ್ನೋ ಒಂದು ಕಲೆ ಅಥವಾ ವಿದ್ಯೆ ಈ ಬಲರಾಮ ಅರ್ಜುನ ಮತ್ತು ಕೃಷ್ಣರಿಗೆ ಮಾತ್ರ ಗೊತ್ತಿತ್ತು, ಉಳಿದ ಪಾಂಡವರಿಗೆ ಇದು ಗೊತ್ತಿರಲಿಲ್ಲ. ಹಾಗಾಗಿ ಇವರು ಕೃಷ್ಣ ಆಗಿರ್ಬೋದು, ಬಲರಾಮ ಆಗಿರ್ಬೋದು, ಅರ್ಜುನ ಅವರು ಅನಿಕ್ತ ಕಾರ್ಯನಿಮಿತ್ತವಾಗಿ ಹೊರಡೆ ಹೋಗಿದ್ದಾರೆ. ಅವರು ಆ ಒಂದು ಸ್ಥಳದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಭೀಮಸೇನ ಮತ್ತು ಧರ್ಮರಾಯನಿಗೆ ಒಂದು ಯೋಚನೆಯ ಪ್ರಾರಂಭವಾಗಿ ಯೋಚನಾ ಕ್ರಾಂತರಾಗಿ ಉಳ್ಕೊಂಡಿರ್ತಾರೆ. ಅಲ್ಲಿಗೆ ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯುವಿನ ಪ್ರವೇಶ ಆಗುತ್ತೆ. ಹಾಗಾದರೆ ಆ ಅಭಿಮನ್ಯು ಪ್ರವೇಶವನ್ನು ಮಾಡಿ ಅಲ್ಲಿ ಏನು ಕೇಳ್ತಾನೆ ಅಂತ ದೊಡ್ಡಪ್ಪರಿರತಕ್ಕಂತಹ ಭೀಮಸೇನ ಮತ್ತು ಧರ್ಮರಾಯನಿಗೆ ಏನು ಪ್ರಶ್ನೆ ಹಾಕ್ತಾನೆ, ಏನು ಉತ್ತರ ಪಡ್ಕೊಳ್ತಾನೆ ಅಥವಾ ಅವರ ಚಿಂತೆಗೆ ಕಾರಣ ಏನು ಎಂಬುದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅದನ್ನು ನಾವು ಈ ಪಾಠದಲ್ಲಿ ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಅಭಿಮನ್ಯು, ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರವಾಗಿರುವಿರಿ? ಧರ್ಮರಾಯ ಭೀಮಸೇನ ಎದುರುಗಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಹೇಗೆ ನಾವು ಈ ಚಕ್ರವ್ಯೂಹವನ್ನು ನಾವು ಭೇದಿಸಬೇಕು, ಈ ಚಕ್ರವ್ಯೂಹ ಭೇದಿಸ್ತಕ್ಕಂಥ ಯುದ್ಧ ಕಲೆ ಗೊತ್ತಿರ್ತಕ್ಕಂಥ ಕೃಷ್ಣ ಬಲರಾಮ ಮತ್ತು ಅರ್ಜುನ ಇಲ್ಲಿಲ್ಲ, ಅವರು ಹೊರಡೆ ಹೋಗಿದ್ದಾರೆ. ಹಾಗಾಗಿ ನಾವು ಹೇಗೆ ಯಾರು ಇದನ್ನು ಭೇದಿಸ್ತಕ್ಕಂಥ ಕಲೆ, ಯಾರು ಇದನ್ನು ಭೇದಿಸ್ತಾರೆ, ಯಾರು ಇದನ್ನ ಒಂದು ಈ ಒಂದು ಯುದ್ಧದಲ್ಲಿ ಜಯಗಳಿಸ್ತಾರೆ ಎಂಬ ಚಿಂತೆಯಲ್ಲಿ ಕುಂದಿರ್ತಕ್ಕಂಥ ಸಂದರ್ಭದಲ್ಲಿ
ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯು ಅಲ್ಲಿ ಪ್ರವೇಶವನ್ನು ಮಾಡಿ ಅವರ ದೊಡ್ಡಪ್ಪಂದರಲ್ಲಿರ್ತಕ್ಕಂತಹ ಭೀಮಸೇನ ಮತ್ತು ಧರ್ಮರಾಯರು ಚರ್ಚಿಸ್ತಾ ಕೊಡ್ತಕ್ಕಂಥ ಸನ್ನಿವೇಶವನ್ನು ನೋಡ್ತಾರೆ. ಅವರು ಚಿಂತಾಕ್ರಾಂತ ಇರತಕ್ಕಂಥ ಸನ್ನಿವೇಶವನ್ನು ನೋಡ್ತಾರೆ. ಹಾಗಾದ್ರೆ ಯಾಕೆ ನೀನು ಇಲ್ಲಿ ಚಿಂತಾಕ್ರಾಂತರಾಗಿರಲಿ ಅಂತ ಇಲ್ಲಿ ತನ್ನ ದೊಡ್ಡಪ್ಪಂದರನ್ನ ಕೇಳ್ತಾನೆ. ಅದಕ್ಕೆ ಧರ್ಮರಾಯ, ಭಾಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಕ್ಷಪ್ತಚರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಭಾಮಗು ಅಭಿಮನ್ಯು, ಒಳ್ಳೆಯ ಸಮಯಕ್ಕೆ ನೀನು ಸಮಯಕ್ಕೆ ಸರಿಯಾಗಿ ನೀನು ಬಂದಿದ್ದೀಯಾ. ಯಾಕೆ ನಾವು ಚಿಂತಾಕ್ರಾಂತಿಗೆ ಅಂದರೆ ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಕ್ಕಂಥ ಒಂದು ಸ್ಥಳ ಕುರುಕ್ಷೇತ್ರ ಎಂಬ ಒಂದು ಯುದ್ಧ ಸ್ಥಳದಲ್ಲ, ಅಲ್ಲಿ ಚಕ್ರವ್ಯೂಹ ಎಂಬ ಒಂದು ಯುದ್ಧಕಲೆಯನ್ನು ರಚನೆ ಮಾಡ್ತಾರೆ. ಈ ಚಕ್ರವ್ಯೂಹ ಎಂಬ ಯುದ್ಧಕಲೆಯನ್ನು ಭೇದಿಸ್ತಕ್ಕಂತಹ ಅದು ಹೊಡೆದಾಕ್ತಕ್ಕಂತಹ ವಿದ್ಯೆ ನಿನ್ನ ತಂದೆಯಾಗಿರ್ತಕ್ಕಂತಹ ಅರ್ಜುನನಿಗೆ ಗೊತ್ತು, ಶ್ರೀಕೃಷ್ಣವರಿಗೆ ಗೊತ್ತು, ಹಾಗೆ ಬಲರಾಮರಿಗೆ ಮಾತ್ರ ಗೊತ್ತು. ಇವು ಮೂರು ಜನಕ್ಕೆ ಮಾತ್ರ, ನಿನ್ನ ತಂದೆಯವರಿಗಿರ್ತಕ್ಕಂತಹ ಅಂದರೆ ಅಭಿಮನ್ಯುವಿನ ತಂದೆಗಿರ್ತಕ್ಕಂತಹ ಅರ್ಜುನನಿಗೂ ಶ್ರೀಕೃಷ್ಣನಿಗೂ ಮತ್ತು ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರೇನು ಮಾಡಿದರೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅವರು ಅಲ್ಲಿಗೆ ಹೋಗಿದ್ದಾರೆ. ಎಲ್ಲಿಗೆ ಅಂತಂದರೆ ಸಂಶಕ್ತಕರೆಂಬ ರಾಕ್ಷಸರು, ಸಂಶಕ್ತಕರೆಂಬರು ರಾಕ್ಷಸರು ಇವರು ಏನ್ಮಾಡ್ತಾರೆ, ರಾಕ್ಷಸರು ಋಷಿ ಮುನಿಗಳು ಮಾಡ್ತಕ್ಕಂತಹ ಯಾಗ ಹೋಮ ಹವನಗಳಲ್ಲಿ ಪ್ರಾಣಿಗಳ ದೇಹವನ್ನು ಹಾಕುವುದು, ರಕ್ತವನ್ನು ಹಾಕುವುದು, ಹೀಗೆ ಆ ಋಷಿ ಮುನಿಗಳಿಗೆ ಹೋಮ ಹವನಗಳಿಗೆ ತೊಂದರೆ ಕೊಡ್ತಿರ್ತಾರೆ. ಅದಕ್ಕಾಗಿ ಆ ಋಷಿ ಮುನಿಗಳು ಬಂದು ಇವರನ್ನು ಸಂಹಾರ ಮಾಡಬೇಕೆಂದು ಭೀಮಸೇನ ಧರ್ಮರಾಯರು ಕೇಳ್ಕೊಂಡಾಗ ಅವರೇನು ಮಾಡ್ತಾರೆ, ಅವಾಗ ಈ ಅರ್ಜುನ ಕೃಷ್ಣ ಬಲರಾಮರು ಆ ರಾಕ್ಷಸರನ್ನು ಸಂಶಕ್ತಕರೆಂಬ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೆ ಎದುರಿಸಲು ಅವರು ಹೋಗಿರ್ತಾರೆ. ಹಾಗಾಗಿ ಈಗ ನಾವು ಯಾರು ಈ ಚಕ್ರವ್ಯೂಹವನ್ನು ಭೇದಿಸ್ತಾರೆ, ಯಾರು ಈ ಚಕ್ರವ್ಯೂಹವನ್ನು ಹೊಡೆದು ಹಾಕ್ತಾರೆ ಅನ್ನೋದು ದೊಡ್ಡ ಚಿಂತೆ ಆಗಿದೆ ಅಂತ ಇಲ್ಲಿ ಅಭಿಮನ್ಯುವಿಗೆ ಧರ್ಮರಾಯ ಹೇಳ್ತಾನೆ. ಅಭಿಮನ್ಯು, ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆಯೇ? ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯ ಏನು? ಈಗ ನನ್ನ ತಂದೆಯವರಿರ್ತಕ್ಕಂಥ ಬಲರಾಮವರಿಲ್ಲ, ಶ್ರೀಕೃಷ್ಣ ಇಲ್ಲ, ಭೀಮಸೇನ ಅವರಿಲ್ಲ, ಬಲರಾಮವರಿಲ್ಲ. ಹಾಗೆ ಇದು ಸಣ್ಣ ವಿಷಯ, ಅಂತ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಚಿಂತೆಯನ್ನು ಮಾಡ್ತಿದ್ದೀರಿ ಅಂತ ಅಭಿಮನ್ಯು ಹೇಳ್ತಾನೆ. ಧರ್ಮರಾಯ ಹೇಳ್ತಾನೆ, ಧರ್ಮರಾಯ ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಏನು ಹೇಳ್ತೀನಿ ಕಂದ ನೀನು, ಈ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥದ್ದು ಚಿಕ್ಕ ವಿಷಯವೇ? ಏನು ಕಂದನೇ ಹೇಳ್ತಾಳದು, ಇದು ಚಿಕ್ಕ ವಿಷಯ. ನಿಮಗೆ ಈ ಚಕ್ರವ್ಯೂಹವನ್ನು ರಚಿಸಿದವರು ಯಾರಪ್ಪ ಅಂದರೆ ಕೌರವರಿಗೂ ಮತ್ತು ಪಾಂಡವರಿಗೂ ವಿವಿಧ್ಯ ಕಲಿಸತಕ್ಕಂತಹ ದ್ರೋಣಾಚಾರ್ಯರು. ಯಾರು ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ, ಈ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಈ ದ್ರೋಣಾಚಾರ್ಯರು ರಚನೆ ಮಾಡ್ತಕ್ಕಂಥ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ನಿನ್ನ ವಿಷಯಕ್ಕೆ ನಿನಗೆ ತಿಳಿದ ಹಾಗೆ ಅದು ಸುಲಭ ಅನಿಸುತ್ತಾ ಅಂತ ಇಲ್ಲಿ ಅಭಿಮನ್ಯುವನ್ನು ಧರ್ಮರಾಯ ಕೇಳ್ತಾನೆ. ಅದಕ್ಕೆ ಅಭಿಮನ್ಯು, ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಚಿಂತೆಯನ್ನು ಬಿಟ್ಟು ಬಿಡಿ ದೊಡ್ಡಪ್ಪ, ನೀವು ಚಿಂತೆ ಮಾಡಬೇಡಿ, ಯೋಚನೆ ಮಾಡೋಕೆ ಹೋಗಬೇಡಿ, ನನ್ನನ್ನು ಅಲ್ಲಿ ಕಳಿಸಿಕೊಡಿ, ಆಶೀರ್ವಾದ ಮಾಡಿ, ನನ್ನನ್ನು ಹರಿಸಿ, ನೀನು ಜಯಶಾಲಿಯಾಗಿ ಅಂತ ನನ್ನನ್ನು ಹರಿಸಿ ನನ್ನನ್ನೇ ನೀವು ಕಳಿಸಿಕೊಡಿ. ನಾನು ಏನು ಮಾಡ್ತೇನೆಪ್ಪ ಅಂದರೆ ಆ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ, ನಾನು ಅದನ್ನು ಹೊಡೆದು ಹಾಕ್ತೇನೆ, ನನಗೆ ಅದರ ಬಗ್ಗೆ ಗೊತ್ತಿದೆ ಅಂತ ಇಲ್ಲಿ ಬಾಲಕನಾಗಿರ್ತಕ್ಕಂಥ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ. ಧರ್ಮರಾಯ ಅಭಿಮನ್ಯುವನ ಮಾತುಗಳನ್ನು ಕೇಳಿ
ಮನದಲ್ಲೇ ಹೆಮ್ಮೆ ಪಡುತ್ತಾ. ಅಂದರೆ ಆ ವಯಸ್ಸಿನಲ್ಲಿ ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯುವಿನ ವಯಸ್ಸಿನಲ್ಲಿ ಅವನಿಂದ ಅಸಾಧ್ಯವಾಗಿರ್ತಕ್ಕಂತಹ ಸಾಧ್ಯ ಇಲ್ಲದೇ ಇರತಕ್ಕಂತಹ ಕೆಲಸವನ್ನು ಸಾಧ್ಯ ಇದೆ ಅಂತ ಆ ಬಾಲಕ ತನ್ನ ಮಾತಿನಲ್ಲಿ ಧೈರ್ಯತನದಿಂದ ಹೇಳಿದ್ದಲ್ಲ, ಆ ಧೈರ್ಯತನದ ಮಾತುಗಳನ್ನು ಕೇಳತಕ್ಕಂತಹ ಆ ಧರ್ಮರಾಯನಿಗೆ ಅವನ ಮನಸ್ಸಿನಲ್ಲಿ ಒಂದು ಹೆಮ್ಮೆ ಪಡ್ತಾನೆ. ಕ್ಷತ್ರಿಯ ವಂಶದಲ್ಲಿ ಕ್ಷತ್ರಿಯ ವೀರ ಕ್ಷತ್ರಿಯನೇ ಹುಟ್ಟಿದ್ದಾನೆ ಅನ್ನೋ ಒಂದು ಹೆಮ್ಮೆ ಅವನಲ್ಲಿ ಆಗುತ್ತೆ ಅಂತ ಹೇಳ್ತಾನೆ. ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಭೇಷ್ ಕುಮಾರ ಅವನನ್ನು ಶಬಾಸ್ ಅಂತ ಹೇಳ್ತಾನೆ, ಅವನನ್ನು ಗೌರವ ಕೊಡ್ತಾನೆ. ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ, ಅವನ ವೀರತನದ ಮಾತು, ಶೂರತನದ ಮಾತು, ಕ್ಷತ್ರಿಯರು ಹೇಳಿಗಳಲ್ಲ, ಅವರು ಧೈರ್ಯವಂತರು, ಶೂರವಂತರು, ಎಂತಹ ಸಂದರ್ಭ ಬಂದರೂ ಸಹಿತ ವಿದ್ಯ ಮಾಡಕ್ಕೆ ಹೆದರದೇ ಇರತಕ್ಕಂಥವರು. ವಿದ್ಯ ಭೂಮಿಗೆ ಹೋಗಿ ವಿದ್ಯೆಗೆ ಹೆದರಿ ಓಡಿ ಹೋಗುವನು ಹೇಳಿ ಅಂತ ಇಲ್ಲಿ ಹಿರಿಯರು ಹೇಳ್ತಾರೆ. ಇತಿಹಾಸದಲ್ಲಿ ಬರುತ್ತೆ ಅವನು ನಿಜವಾದ ಕ್ಷತ್ರಿಯ ಅಲ್ಲ, ಅವನು ಹೇಳಿ ಅಂತ ಇಲ್ಲಿ ಕರೀತಾರೆ. ಅಂತಹ ವಯಸ್ಸಿನಲ್ಲಿ ಭಾರತ ಇರ್ತಕ್ಕಂತಹ ಅಭಿಮನ್ಯುವನ್ನು ಮಾತ್ರ ಕೇಳ್ತಕ್ಕಂತಹ ಧರ್ಮರಾಯನಿಗೆ ನಮಗೆ ಸಂತೋಷ ಆಗುತ್ತೆ. ನನಗೆ ಅತೀವ ಸಂತೋಷವಾಗುತ್ತಿದೆ, ನಿನ್ನನ್ನು ಆ ಮಾತನ್ನು ಕೇಳಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ನಿನ್ನನ್ನು ಪಡೆದೆ ನಾವೇ ಧನ್ಯರು, ನಾವು ಒಳ್ಳೆಯವರು, ನಾವೇ ಇಲ್ಲಿ ಧನ್ಯರು ಅಂತ ನಾವು ಹೇಳ್ಬೋದು. ಆದರೆ ಆದರೆ ಇಲ್ಲಿ ಪ್ರಶ್ನಾರ್ಥಕ ಬಂತು, ಏನೋ ಒಂದು ಸಮಸ್ಯಾತ್ಮಕವಾದಂತಹ ಒಂದು ಮಾತು ಇದೆ ಇಲ್ಲಿ. ಆ ಮಾತನ್ನ ಹೇಳಬೇಕಾದ ಸಂದರ್ಭದಲ್ಲಿ ಅಲ್ಲಿ ಈ ರೀತಿ ಹೇಳ್ತಾರೆ, ಅದಕ್ಕೆ ಅಭಿಮನ್ಯು, ಆದರೆ ಹಾಗಂದರೆ ಏನು ದೊಡ್ಡಪ್ಪ, ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತಿ ಆದ ಅರ್ಜುನನ ಮಗ. ಆದರೆ ಆದರೆ ಏನು, ನನ್ನನ್ನು ಕೈಯಲ್ಲಿ ಆಗಲಂತ ಮಾಡಿದ್ದೀರಾ? ಹಾಗಂದ್ರೆ ಏನು ದೊಡ್ಡಪ್ಪ, ನಾನು ಅಷ್ಟು ಹೇಳಿನ, ನನ್ನಲ್ಲಿ ಆ ಶಕ್ತಿ ಇಲ್ಲವಾ, ಆ ಧೈರ್ಯತನ ಇಲ್ಲವಾ, ಶೌರ್ಯತನ ಇಲ್ಲವಾ? ಹಾಗಂದರೆ ಏನು, ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ಶಂಕೆ ಅಂದರೆ ಸಂದೇಹ, ನನ್ನ ಮೇಲೆ ನಿಮಗೆ ಸಂದೇಹ ಇದೆಯಾ? ಯಾರು ನಾನು? ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ, ಕ್ಷತ್ರಿಯ ವಂಶದ ರಕ್ತ ಹರಿತಿರ್ತಕ್ಕಂತಹ ಒಬ್ಬ ಪುರುಷ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಕ್ಷತ್ರಿಯರ ರಕ್ತ ಹರಿತಿರ್ತಕ್ಕಂಥದ್ದು ನನ್ನ ದೇಹದಲ್ಲಿ. ಅದರಲ್ಲಿಯೂ ನಾನು ಯಾರು? ಜಗದ್ವಿಖ್ಯಾತಿಯಾಗಿರ್ತಕ್ಕಂತಹ, ಶೌರ್ಯತನಕ್ಕೆ ಧೀರತನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಅರ್ಜುನನ ಮಗ. ಅಂತಹ ಧೀರತನದ ಶೂರತನದ ಮಗನಾಗಿರ್ತಕ್ಕಂತಹ, ಜಗದ್ವಿಖ್ಯಾತ ಇರ್ತಕ್ಕಂತಹ ಅರ್ಜುನನ ಮಗನ ಮೇಲೆ ನಿಮಗೆ ಶಂಕೆಗೆ ಅಂತ ಇಲ್ಲಿ ಅಭಿಮನ್ಯು ಇಲ್ಲಿ ಧರ್ಮರಾಯನನ್ನು ಕೇಳ್ತಾನೆ. ಅದಕ್ಕೆ ಧರ್ಮರಾಯ, ಹೌದು ಮಗು, ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಈ ಘನಘೋರವಿದ್ದವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ. ಹೌದು ಮಗು, ನೀ ಹೇಳ್ತಿರೋದು ನಿಜ, ನೀನು ಕ್ಷತ್ರಿಯ ವಂಶದೊಟ್ಟಿದೆಯೇ, ನಿನ್ನ ದೇಹದಲ್ಲಿ ಕ್ಷತ್ರಿಯರ ರಕ್ತವೇ ಹರಿಯುತ್ತಿದೆ, ನೀನು ಜಗದ್ವಿಖ್ಯಾತನಾಗಿರ್ತಕ್ಕಂತಹ ಅರ್ಜುನನ ಮಗನೇ. ಆದರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಯಾವುದೇ ಶಂಕೆ ಇಲ್ಲ, ನೀನು ಹೇಳ್ತಕ್ಕಂಥದ್ದು ನೂರಕ್ಕೆ ನೂರಷ್ಟು ಸತ್ಯವಾದ ಮಾತು. ಆದರೆ ಈ ಘನಘೋರವಾಗಿರ್ತಕ್ಕಂಥ ವಿದ್ಯ, ಈ ಒಂದು ಸಮರ ಹೋರಾಟ ನಿನ್ನಂತ ಚಿಕ್ಕ ಬಾಲಕನಿಗೆ ಸಲ್ಲದು, ಆಗದು, ಇನ್ನಿಂದ ಅದನ್ನ ವಿದ್ಯೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಧರ್ಮರಾಯ ಹೇಳ್ತಾನೆ ಅಭಿಮನ್ಯು. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಕರೆಸಿ ಕಳಿಸಿಕೊಡಿ ದೊಡ್ಡಪ್ಪ. ಚಕ್ರವ್ಯೂಹವನ್ನ ಭೇದಿಸ್ತಕ್ಕಂಥ ವಿದ್ಯೆಯನ್ನ ಅಭಿಮನ್ಯು ಯಾವಾಗ ಕಲಿತನಪ್ಪ ಅಂದ್ರೆ, ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ, ಅಂದ್ರೆ ಜನನ ಪೂರ್ವದಲ್ಲಿಯೇ ಪರಮಾತ್ಮನಿಗಿರ್ತಕ್ಕಂಥ ಶ್ರೀಕೃಷ್ಣನ
ಸಲಹಾ ಮಾರ್ಗದ ಮೂಲಕ ಅವನ ಒಂದು ಉಪಚಾರಗಳನ್ನು ಉಪಚಾರಗಳಿಂದ ಅಥವಾ ನಾನು ತಿಳ್ಕೊಂಡಿದ್ದೇನೆ ಅಂತ ಇಲ್ಲಿ ಹೇಳ್ತಾನೆ. ನಾನು ಶ್ರೀಕೃಷ್ಣ ಪರಮಾತ್ಮನ ಅಂದರೆ ನಾನು ಕೇಳುತ್ತಿದ್ದೇನೆ, ನನ್ನ ಹರಸಿ ಕಳಿಸಿಕೊಂಡಿದ್ದೀನಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಭೀಮಸೇನ, ಭಲೇ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸಿದವರಲ್ಲಿ ಯಾವುದೇ ಅನುಮಾನವಿಲ್ಲ, ಯಾವುದೇ ಅನುಮಾನವಿಲ್ಲ, ನೀನು ಚಕ್ರವ್ಯೂಹವನ್ನ ಭೇದಿಸ್ತೀಯ. ಆ ಭೇದಿಸ್ತಕ್ಕಂತಹ ಒಂದು ಆ ಮಾರ್ಗ ಅಥವಾ ದಾರಿ ನಮ್ಗೆ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ ನಿನ್ನ ಮಾತುಗಳಲ್ಲಿ, ನಿನ್ನ ಮಾತಿರ್ತಕ್ಕಂತಹ ಆ ಧೈರ್ಯ ಶೌರ್ಯತನ ಅದರಿಂದಲೇ ನನಗೆ ಕೇಳಿ ಬರ್ತಾ ಇದೆ. ನಿನ್ನ ಮಾತಿನಲ್ಲಿ ಆ ಒಂದು ಶಕ್ತಿ ನಮ್ಮಲ್ಲಿ ತೋರ್ತಾ ಇದೆ. ನೀನು ಚಕ್ರವ್ಯೂಹ ಭೇದಿಸಿದಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಭೀಮಸೇನ ಹೇಳ್ತಾನೆ. ಧರ್ಮರಾಯ, ಇದೇನು ಭೀಮಸೇನ ನೀನು ಹೇಳ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ವಿಂದಕ್ಕೆ ಕಳಿಸುವುದು ನನಗೆ ಸರಿ ಕಾಣದು. ಏನು